ಮೈಸೂರಿನ ಒಂದು ಡೆಂಟಲ್ ಅಲ್ಲಿ ಅಸಿಸ್ಟೆಂಟ್ ಆಗಿರೋ ಪೂರ್ಣಚಂದ್ರಂಗೆ ಹಾಡೋದು ಅಂದ್ರೆ ಇಷ್ಟ ಅವನ ಸಾಧನೆಯ ಹಾದಿಯಲ್ಲಿ ಏನೆಲ್ಲ ಅಡ್ಡ ಬಂತು ಅಂಡ್ ಅದನ್ನ ಅವನು ಹೇಗೆ ದಾಟ್ತಾ ಅನ್ನೋದೇ ಆರ್ಕೆಸ್ಟ್ರಾ ಮೈಸೂರು ಸ್ಟೋರಿ ಅಂಡ್ ಸ್ಕ್ರೀನ್ ಪ್ಲೇ ಸ್ಟ್ರೈಟ್ ಅಂಡ್ ಪ್ರಿಡಿಕ್ಟಬಲ್ ಆಗಿದೆ ಅಂಡ್ ಆಲ್ಮೋಸ್ಟ್ ಇಡೀ ಕಥೆನ ಡೈರೆಕ್ಟರ್ ಸುನೀಲ್ ಮೈಸೂರು ಅವರು ಟ್ರೇಲರ್ನಲ್ಲೇ ತೋರಿಸ್ಬಿಟ್ಟಿದ್ದಾರೆ ಪಿಕ್ಚರಲ್ಲಿ ಎಲ್ಲರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಆದ್ರೆ ಪೂರ್ಣಚಂದ್ರ ಅಂಡ್ ದಿಲೀಪ್ ರಾಜ್ ಗಮನ ಸೆಳೀತಾರೆ ಎಸ್ಪೆಷಲಿ ದಿಲೀಪ್ ರಾಜ್ ರಘುದೀಕ್ಷಿತ್ ಅವರ ಮ್ಯೂಸಿಕ್ ಡಾಲಿ ಧನಂಜಯ ಅವರ ಲಿರಿಕ್ಸ್ ಸಾಂಗ್ಸ್ ಸಾಂಗ್ಸ್ನ ಪಿಕ್ಚರೈಸೇಷನ್ ತುಂಬಾ ಚೆನ್ನಾಗಿದೆ ಇಡೀ ಪಿಕ್ಚರ್ ನಿಂತಿರೋದೇ ಇದ್ರ ಮೇಲೆ ಅಂದರೆ ತಪ್ಪಾಗಲ್ಲ ಜೋಸೆಫ್ ಮತ್ತು ರಾಹುಲ್ ಅವರ ಸಿನಿಮಾಟೋಗ್ರಫಿ ಕೂಡ ಅಚ್ಚುಕಟ್ಟಾಗಿದೆ ಆ್ಯಂಡ್ ದಸರಾ ವೈಬ್ಸ್ನ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ ಪಿಕ್ಚರ್ ಮಾಡೋಕ್ಕೆ ತುಂಬ ವರ್ಷಗಳು ತಗೊಂಡಿರೋದ್ರಿಂದ ದಿಲೀಪ್ ರಾಜ್ ಅವರ ಲುಕ್ ಕಂಟಿನ್ಯೂಟಿಗೆ ಹೊಡ್ತಾ ಬಿದ್ದಿದೆ ಹಾಗೆ ಪಿಕ್ಚರ್ನ ರನ್ ಟೈಮ್ ಆಲ್ಮೋಸ್ಟ್ ತ್ರೀ ಅವರ್ಸ್ ಇದೆ ಆ್ಯಂಡ್ ಕೆಲವೊಂದು ಕಡೆ ಇದು ಸ್ವಲ್ಪ ಕಿರಿಕಿರಿ ಮಾಡುತ್ತೆ ಬಟ್ ಓವರ್ ಆಲ್ ಸಂಕ್ರಾಂತಿಗೆ ರಿಲೀಸ್ ಆಗಿರೋ ಟಿಪಿಕಲ್ ಅಂಡರ್ಡಾಕ್ ಕತೆ ಇರೋ ಈ ಕನ್ನಡ ಮ್ಯೂಸಿಕಲ್ ಸಿನಿಮಾ ನಿಮಗೆ ಒಂದಿಷ್ಟು ಸ್ಫೂರ್ತಿ ಕೊಡೋದ್ರಲ್ಲಿ ಡೌಟೇ ಇಲ್ಲ